ಚಿತ್ರದ ನಿರ್ದೇಶಕರಾದಂತಹ ಚಂದ್ರ ಓಬಯ್ಯನವರು, ನಿರ್ಮಾಪಕರಾದಂಥ ಆನಂದ್ ಸಂಪಂಗಿಯವರು ಮತ್ತು ಛಾಯಾಗ್ರಹರು ಬಂದಿದ್ದಾರ ಎಲ್ಲೋ ಗೊತ್ತಿಲ್ಲ, ಸುರ್ವೇಕರ್ ಅವರು, ನವೀನ್ ಸುರ್ವೇಕರ್ ಅವರಿಗೆ ಮತ್ತು ಚಿತ್ರಕನ್ನಡದ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತು ನಮ್ಮ ಕರೆಸುವವರಿಗೆ, ಅದಲ್ಲದೆ ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ, ನಾನು ಒಂದು 45 ವರ್ಷ ಎಲ್ಲ ಮಾಧ್ಯಮ ಮಿತ್ರರು ಇದ್ರೊಳಗೆ ಒಂದಿಬ್ಬರು ಭಾಳ ನನಗೆ ನಾನು ಸಿಗ್ತೇನೆ ಬೈ ಸಿ ಇಂಡಸ್ಟ್ರಿ ಬಂದಾಗಿಂದ ಬೈ ಇರೋರು, ಒಂದು ನಾಗೇಂದ್ರ ಅವರು, ಇನ್ನೊಂದು ರಾಮಕೃಷ್ಣ, ಅದೆಲ್ಲ ಹಿಂದೆ ಕೂತ್ಬಿಟ್ಟಿದ್ದಾನೆ. ನಾವಿಬ್ಬರು ಅದೇ ಹಾಗಾಗಿ ಇವರೆಲ್ಲ ನನಗೆ ಪರಿಚಯ ಇರೋದ್ರಿಂದ ಇವತ್ತಿನ ದಿವಸ ಒಂದು ದಿವಸ ಚಂದ್ರಬಾಬು ಅವರು ಒಂದು ಫೋನ್ ಮಾಡಿದ್ರು, ಸರ್ ನಂದು ಒಂದು ಪಿಕ್ಚರ್ ಮಾಡ್ತಾಯಿದ್ದೀನಿ ಯೂಟ್ಯೂಬ್ ಅಂತ, ಒಂದು ಪಾರ್ಟ್ ಮಾಡಬೇಕು ಸರ್, ಮಾಡ್ತೀನಿ ಸರ್. ಏನು ಕೊಡ್ತೀನಿ ಸರ್? ನಾನು ಇಷ್ಟು ಕೊಡ್ತೀನಿ ಸರ್, ನಾನು ಇಷ್ಟು ಕೇಳ್ತೀನಿ ಸರ್, ಸರ್ ಏನೋ ಒಂದು ಕೊಡ್ತೀನಿ ಬನ್ನಿ ಸರ್. ಆಯಿತು ಅಂದ್ರೆ ಸುಮ್ಮನೆ ಒಂದು ವಾರ ಆಯಿತು, 15 ದಿವಸ ಫೋನೇ ಇಲ್ಲ. ಆಮೇಲೆ ತಿರುಗ ಫೋನ್ ಮಾಡೋದು, ಸರ್ ನಾಳೆ ಶೂಟಿಂಗ್ ಇದ್ದರೆ ಕಾರು ನಿಮಗೆ ಅರೇಂಜ್ಮೆಂಟ್ ಮಾಡ್ತೀನಿ, ಕಾರು ಎಲ್ಲಿ ಹೋಗ್ತೀನಿ ಅಂತ ಗೊತ್ತಾಗ್ತದೆ ನನಗೆ. ಅದು ಯಾವುದೋ ಹೋಗಿ ಅಲ್ಲಿ ಯಾವುದೋ ಒಂದು ಪಾರ್ಕಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಶೂಟಿಂಗ್ ಮಾಡಿದ್ರು, 4-5 ಸೀನ್ ಮಾಡಿದ್ರು, ಎಲ್ಲ ಆ ಸ್ಕ್ರಿಪ್ಟ್ ಎಲ್ಲ ಅಲ್ಲೆಲ್ಲ ರೆಡಿ ಇದೆ. ಇವರು ನಮ್ಮಿಬ್ಬರದ್ದೆ, ಇನ್ಯಾರಿಲ್ಲ, ನಮ್ಮ ಡೈರೆಕ್ಟ್ರು, ನಾನು, ಇನ್ನೊಂದು ಹುಡುಗಿ, ನಾವು 3 ಜನ ಮೇಲೆ ಸುಮಾರು ಒಂದು 8 ಸೀನ್, ಒಂದು ಸಣ್ಣ ಮಗು, ಸುಮಾರು ಸಾಯಂಕಾಲದವರೆಗೆ ಸೀನ್ ಮಾಡಿ ನನ್ನ ಮನೆಗೆ ಕಳಿಸ್ಕೊಟ್ರು. ಒಟ್ಟಲ್ಲಿ ಈ ಸೀನಿಯರ್ ಆರ್ಟಿಸ್ಟ್ಗಳನ್ನ ಇನ್ನೂ ನೆನೆಸ್ಕೊತಾ ಇದ್ದಾರಲ್ಲ ಈಗಿನ ನಿರ್ಮಾಪಕರು, ನಿರ್ದೇಶಕರಿಗೆ, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದು ಇಷ್ಟಪಡ್ತೆ. ಯಾಕಂದರೆ ನಮ್ಮನ್ನು ಮರ್ತುಬಿಟ್ಟಿದ್ದಾರೆ. ನಮ್ಗೆ ಈಗಾಗಲೇ 74 ವರ್ಷ ಆಯಿತು, ಇಂಡಸ್ಟ್ರಿಗೆ ಬಂದು 650 ಪಿಕ್ಚರ್ ಬೇನ್ ಮಾಡಿಬಿಟ್ಟಿದ್ದೀವಿ. ಹೀಗಾಗಿ ಇನ್ನೂ ನಮ್ಮನ್ನು ನೆನೆಸ್ಕೊಂಡಿರೋರು, ನಮ್ಮನ್ನು ಪ್ರೀತಿ ಇಟ್ಕೊಂಡು ನಮ್ಮ ಮೇಲೆ ಗೌರವ ಇಟ್ಟು ಕರೆಸಿ ಒಂದು ಅವಕಾಶ ಕೊಡ್ತಾರಲ್ಲ, ಇವರೆಲ್ಲರಿಗೂ ನನ್ನ ಅನಂತ ಅಂತ ನಮಸ್ಕಾರಗಳು. ಯೂಟ್ಯೂಬ್ 2 ಸಕ್ಸಸ್ಫುಲ್ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ಕೊತೀನಿ. ನಮಸ್ಕಾರ.